ಬಬಲೇಶ್ವರ ಬಡಿದಾಟ ಜೋರಾಗ್ತಿದೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಹೇಳ್ಬಂತ ಕ್ಷೇತ್ರ ಆಗಿ ಮಾರ್ಪಟ್ಟಿದೆ ಈಗ ಬಬಲೇಶ್ವರದಲ್ಲಿ ವಿಜಯಗೌಡ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ ಈಗ ವಿರುದ್ಧ ಇವರು ಬಸವನ ಬಾಗೇವಾಡಿ ಎಂ ಎಲ್ ಎ ಶಿವಾನಂದ ಪಾಟೀಲ್ ಸಹೋದರ ಹೌದು ಇವ್ರು ಸೋಲ್ತವ್ರೆ ಆದ್ರೂ ಕೊಟ್ಟವ್ರೆ ಇವರಿಗೆ ಸರ್ ನಿಗಮ ಮಂಡಳಿ ಎಲ್ಲ ಕೊಟ್ಟು ಸ್ವಲ್ಪ ಬಲ್ತ್ಕಳ್ಳಿ ಅಂತ ಬಿಟ್ಟಿದ್ರು ಬಿಟ್ಟಿದ್ರೆ ಅವಕಾಶ ಆಗ್ಲಿ ಬಲ ಆಗ್ಲಿ ಇನ್ನೊಂದು ವಿಚಾರ ಎಂ ಬಿ ಪಾಟೀಲ್ ಸಮುದಾಯಕ್ಕೆ ಸೇರಿದವ್ರ ಜನ ಹತ್ ಸಾವಿರ ದಾಟಲ್ಲ ಅಲ್ಲಿ ಹುಡುಗಕ್ಳಿಗೆ ಸಮುದಾಯ ಆದ್ರೆ ಕೆಲಸ ಮಾಡೋದ್ರ ಮೂಲಕ ಎಲ್ಲರ ವಿಶ್ವಾಸವನ್ನ ಗಳಿಸಿದ್ದಾರೆ ಜೊತೆಗೆ ಏನೋ ಬೇರೆ ಬೇರೆ ಮತದಾರಕ್ಕೆ ಆಮಿಷ ಓಡ್ತವ್ರೆ ಏನೋ ಆರೋಪವನ್ನು ಕೂಡ ಮಾಡ್ತಾರೆ ಇಲ್ಲಿ ಜೆ ಡಿ ಎಸ್ ನ ಬಸವರಾಜ್ ಒನ್ವಾಡ ಕೂಡ ಮಾಡ್ತಾವ್ರೆ ಅವ್ರು ಕುರುಬ ಸಮುದಾಯಕ್ಕೆ ಸೇರಿದವರು ಮೋರ್ ದನ್ ಫಿಫ್ಟಿ ತೌಸಂಡ್ ಕುರುಬ ಸಮುದಾಯದ ಮತ ಇದೆ ಆ ಕನ್ಸಲ್ಟೇಟಿಗೆ ಅಗೇಸ್ಟ್ ಎಂಬಿ ಪಾಟೀಲ್ ಓಟ್ ಮಾಡ್ತಾರೆ ಅಂತ ಬಸವರಾಜ್ ಒನ್ವಾಡ ಹೇಳ್ತಾರೆ ಕುರುಬ ಸಮುದಾಯದವ್ರು ನಮ್ ಸಮುದಾಯ ಅದು ನಾನು ಅದು ರೆಪ್ರೆಸೆಂಟ್ ಮಾಡ್ತೀನಿ ಓಟ್ ಹಾಕ್ತಾರೆ ಕುರುಬ ಸಮುದಾಯ ಮಾತ್ರ ಅಲ್ಲ ಬೇರೆಯವರು ಓಟ್ ಹಾಕ್ತಾರೆ ನಾನು ಗೆಲ್ತೀನಿ ಅದು ಒನ್ವಾಡ ಮಾತು ರಜೆಗೌಡ ಪಾಟೀಲ್ ಏನೋ ನಂದು ಮತ್ತೆ ನಮ್ಮ ಪಾರ್ಟಿದು ಇವೆಲ್ಲ ಸೇರಂಗ ಅನುಕೂಲ ಆಗತ್ತೆ ಅಂತ ಇವ್ರ ಬ್ರದರ್ ಕಾಂಗ್ರೆಸ್ ಎಂ ಎಲ್ ಎರ ಭಾಗ್ಯವಾಡಿ ಅವ್ರು ಹೆಗಣೇಶ್ ಎಂ ಪಿ ಪಾಟೀಲ್ ಇದಾರೆ ಶಿವಾನಂದ ಪಾಟೀಲ್ ಅವ್ರಿಗೇನು ಅಂದ್ರೆ ನಾವು ಪ್ರಬಲ ಸಮುದಾಯದವರು ಈ ಎಂ ಪಾಟೀಲ್ ಸಣ್ಣ ಪುಟ ಸೇರ್ಕಂಡ್ ಅಷ್ಟೊಂದು ಮಾಡ್ತಾವರ್ಲ ಇವ್ರನ್ನ ತುಳಿಬೇಕು ಅನ್ನೋದು ಅವ್ರಿಗೂ ಐತೆ ಶಿವಾನಂದ ಪಾಟೀಲ್ ಆಗಿದ್ರು ಆಗಿದ್ರು ಇರೋದು ಎಂ ಬಿ ಪಾಟೀಲ್ ಕೇವಲ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮಾತ್ರ ಅಲ್ಲ ಕಾಂಗ್ರೆಸ್ ನ ಬಲವನ್ನು ಕೂಡ ಇವರು ಫೇಸ್ ಮಾಡಬೇಕಾಗತ್ತೆ ಎಂ ಬಿ ಪಾಟೀಲ್ ಆದಿ ಈಸಿ ಆಗಿಲ್ಲ ಅಂತನೂ ಇದೆ ಸಹಜ ಸಹಜ ನೀವ್ ಒಂದು ಮಾತನ್ನ ಇಪ್ಪತ್ ಬಾರಿ ಹೇಳ್ಬಿಡಿ ಎಂ ಬಿ ಪಾಟೀಲ್ ಸಮುದಾಯದ ಹೊಡೆದಲ್ಲ ರೋಟಿರೋದು ಇಷ್ಟೇ ಇಷ್ಟೇ ಎಂ ಬಿ ಪಾಟೀಲ್ ಇದಿಲ್ಲ ಜಾತಿ ಬಲ ಇಲ್ಲ ಅಂತ ಹೇಳ್ಕೊಂಡು ಹೋಯ್ತಾ ಇದ್ರೆ ಅದನ್ನ ಯಾವಾಗ ಪದೇ 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 ಮಾರ್ಕೆಟ್ ಮಾಡ್ತಾರೆ ಆ ಮಾರ್ಕೆಟ್ ಅಲ್ಲಿ ವರ್ಕೌಟ್ ಆಗತ್ತೆ ಬಟ್ ಈ ಸರ್ ವರ್ಕೌಟ್ ಆಗುತ್ತಾ ಬಿಜೆಪಿ ಅವ್ರ ಮೇಲೆ ನಿಂತು ಈಗ ಬಿಜೆಪಿ ಇನ್ನು ಯಾರು ಟಿಕೆಟ್ ಇದ್ರಲ್ಲಿ ಅಲ್ಲಿ ಇದ್ರು ಅಂತ ಅನ್ಕೋತೀನಿ ಪಾಟೀಲ್ಗೆ ಟಿಕೆಟ್ ಕೊಟ್ಟಿದ್ರೆ ತ್ರಿಕೋನ ಫೈಟ್ ನಡೀತು ಬಬಲೇಶ್ವರದಲ್ಲಿ ತ್ರಿಕೋನ ಸ್ಪರ್ಧೆಗೆ ಬಂದ್ ನಿಂತ್ಕೊಂಡಿದೆ ನಿಮ್ ಪ್ರಕಾರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ಬಿಜೆಪಿಯಿಂದ ವಿಜಯಗೌಡ ಪಾಟೀಲ್ ಕಾಂಗ್ರೆಸ್ ಎಂ ಬಿ ಪಾಟೀಲ್ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ